रविवार को सुबह 7 बजे से रात 9 बजे तक सभी देशवासियों को जनता कर्फ्यू का पालन करना है। बी अलर्ट एच्चरवागिरलेबेकु एल्ला प्रयाणिकरू अदरल्लू कूड याके भानुवार नीवेने प्लान इट्कोंडिद्रू कूड ಎಲ್ಲವನ್ನು ಚೇಂಜ್ ಮಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಈಗ ಬರ್ತಿರುವಂತಹ ಕರೋನಾ ಬ್ರೇಕಿಂಗ್ ನ್ಯೂಸ್ ದೂರ ದೂರಿಗೆ ಪ್ರಯಾಣ ಮಾಡಬೇಕು ಅಥವಾ ಏನಾದರೂ ಸಣ್ಣ ಪುಟ್ಟ ಇದ್ರೂ ಕೂಡ ಎಲ್ಲವನ್ನು ಚೇಂಜ್ ಮಾಡ್ಕೋಬೇಕು ಬಕ್ಕಂದ್ರೆ ಭಾನುವಾರ ದೇಶವ್ಯಾಪಿ ಎಲ್ಲಾ ರೈಲುಗಳು ಟ್ರೈನ್ ಸರ್ವಿಸ್ ಏನಿದೆ ಎಲ್ಲವೂ ಕೂಡ ಬಂದ್ ಆಗುತ್ತೆ ಬ್ರೇಕಿಂಗ್ ನ್ಯೂಸ್ ನಾಳೆ ಮಧ್ಯರಾತ್ರಿ ಅಂದ್ರೆ ದಿನಾಂಕ 21 ಮಾರ್ಚ್ 2020 ಮಧ್ಯರಾತ್ರಿಯಿಂದ ಎಲ್ಲ ರೈಲು ಸಂಚಾರಗಳು ಇಡೀ ದೇಶವ್ಯಾಪಿ ಬಂದ್ ಆಗುತ್ತೆ ಸಬರ್ಬನ್ ರೈಲುಗಳು ಪ್ಯಾಸೆಂಜರ್ ರೈಲುಗಳು ಎಕ್ಸ್‌ಪ್ರೆಸ್ ರೈಲು ಎಲ್ಲ ಸ್ಟಾಪ್ ಕಂಪ್ಲೀಟ್ ಆಗಿ ಭಾನುವಾರ ಇಡೀ ದಿನ ಇಡೀ ದೇಶ ತುಂಬ ಯಾವುದೇ ರೈಲುಗಳು ಕೂಡ ಸಂಚಾರ ಮಾಡೋದಿಲ್ಲ ಅದು ಸಿಟಿ ಮೆಟ್ರೋ ಟ್ರೈನ್ ಇಂದ ಹಿಡಿದು ಎಲ್ಲವನ್ನೂ ಸೇರಿಸಿ ಹೇಳ್ತಾ ಇದೀನಿ ನೀವು ಹೋಗ್ತಿರುವಂತ ರೈಲುಗಳು ಅಲ್ಲಲ್ಲಿ ನಿಂತು ಹೋಗುತ್ತೆ ಮುಂದಕ್ಕೆ ಹೋಗಲ್ಲ ನಾಳೆ ರಾತ್ರಿಯಿಂದಲೇ ರೈಲು ಪ್ರಯಾಣವನ್ನ ಯಾರು ಮಾಡಲೇಬೇಡಿ ತುಂಬ ದೂರ ದೂರಕ್ಕೆ ಹೋಗ್ತಾ ಇದ್ರೆ ಎಲ್ಲೆಲ್ಲ ರೈಲ್ವೆ ಸ್ಟೇಷನ್ ಬಂದ್ಬಿಡುತ್ತೆ ಅಲ್ಲಿ ನಿಲ್ಸೇ ನಿಲ್ಲಿಸ್ತಾರೆ ಈಗಾಗಲೇ ಸಂಚಾರ ಮಾಡ್ತಿರೋ ರೈಲುಗಳು ನೆಕ್ಸ್ಟ್ ಸಿಗುವಂತ ದೊಡ್ಡ ದೊಡ್ಡ ಜಂಕ್ಷನ್ ಗಳಲ್ಲಿ ನಾಳೆ ರಾತ್ರಿ 12 ಗಂಟೆಗೆ ಮುಂಚೆ ಹಾಲ್ಟ್ ಮಾಡ್ತಾರೆ ಬಿ ಕೇರ್ಫುಲ್ ಈ ನ್ಯೂಸ್ ಈ ಕ್ಷಣ ಎಲ್ಲರಿಗೂ ಸಿಗ್ತಾ ಇರಬಹುದು ಬಟ್ ನೀವು ಪ್ಲಾನ್ ಮಾಡ್ಕೊಳ್ಳಬೇಕು ಹಾಲ್ಟ್ ಆದ ಆ ಸ್ಟೇಷನ್ ಗಳಲ್ಲಿ ಪ್ರಯಾಣಿಕರ ವಾಸ್ತವ್ಯಕ್ಕೆ ಪ್ರಯಾಣಿಕರ ವಾಸ್ತವ್ಯ ಅಲ್ಲಿ ಮಾಡಲೇಬೇಕು ಶುಶ್ರೂಷೆಗೆ ಸಕಲ ವ್ಯವಸ್ಥೆಯನ್ನು ಕೂಡ ಅಥವಾ ತಿಂಡಿಯನ್ನ ಶೌಚಾಲಯದ ವ್ಯವಸ್ಥೆ ಕೂಡ ಎಲ್ಲವನ್ನೂ ಕೂಡ ರೈಲ್ವೆ ಇಲಾಖೆ ಮಾಡುತ್ತೆ ಚಿಕಿತ್ಸೆ ಇನ್ನಿತರ ಖರ್ಚನ್ನ ಬಿದ್ರೆ ಏನಾದರೂ ಅದು ರೈಲ್ವೆ ಇಲಾಖೆನೇ ಭರಿಸುತ್ತೆ ಭಾನುವಾರ ರೈಲು ಸಂಚಾರ ಇರುವುದಿಲ್ಲ ಐ ರಿಪೀಟ್ ಈ ಕ್ಷಣ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್ ಟ್ರೈನ್ ಗಳಲ್ಲಿ ಬಿಕಾಸ್ ಮಧ್ಯಮ ವರ್ಗದವರು ಕೆಳ ಮಧ್ಯಮ ವರ್ಗದವರು ಬಹಳ ನಂಬಿಕೊಂಡಿರೋದೆ ಯಾವಾಗಲೂ ಕೂಡ ಟ್ರೈನ್ ಅನ್ನೇ ಇಡೀ ದೇಶದಲ್ಲಿ ಓಡಾಡೋರು ಯಾವಾಗಲೂ ಸೊ ಹಾಗಾಗಿ ಭಾನುವಾರ ಇಡೀ ದಿನ ಜನತಾ ಕರ್ಫ್ಯೂ ಇರೋದ್ರಿಂದ ಅಫೀಷಿಯಲ್ ಡಿಕ್ಲರೇಷನ್ ನಾಳೆ ಮಧ್ಯರಾತ್ರಿ ಶನಿವಾರ ಮಧ್ಯರಾತ್ರಿ 12 ಗಂಟೆಯಿಂದ ಕಂಪ್ಲೀಟ್ ಆಗಿ 24 ಗಂಟೆಗಳ ಕಾಲ ಯಾವುದೇ ರೈಲುಗಳು ಇಡೀ ಭಾನುವಾರ ಓಡಾಡೋದಿಲ್ಲ ಇದು ನಿಮ್ಮೆಲ್ಲರ ಗಮನಕ್ಕೆ ನಾವು ಕೊಡ್ತಾ ಇದ್ದೀವಿ ಯಾಕೆ ಅಂದ್ರೆ ಈ ಭಾನುವಾರ ಇಡೀ ದೇಶ ಒಂದು ರೀತಿ ಮರೆಯಲಾಗದಂತ ದಿನ ಆಗುತ್ತೆ ಮಹಾಮಾರಿ ಕೊರೋನಾ ವಿರುದ್ಧ ಸಂಕಲ್ಪ ತೊಡುವಂತ ಒಂದು ದಿನ ನರೇಂದ್ರ ಮೋದಿ ಅವರು ಅನೌನ್ಸ್ ಮಾಡಿದ್ದಾರೆ ಸೋಂಕು ತಡಿಬೇಕು ಸ್ವಯಂ ಕರ್ಫ್ಯೂ ಅನ್ನು ಹಾಕಿಕೊಳ್ಳಬೇಕಾದಂತ ದಿನ ಪ್ರಧಾನಿ ಮೋದಿ ಅವರ ಕರೆ ಕೊಟ್ಟಿರುವ ಜನತಾ ಕರ್ಫ್ಯೂಗೆ ಇಡೀ ದೇಶ ಈಗ ಸಜ್ಜಾಗಿದೆ ಕರ್ಫ್ಯೂ ಅನ್ನೋದು ನಿರ್ಬಂಧ ಅಲ್ಲವೇ ಅಲ್ಲ ಬದಲಾಗಿ ಅದೊಂದು ಸಾಮಾಜಿಕ ಕಳಕಳಿ ಅನ್ನೋ ಮೆಸೇಜ್ ಪಾಸ್ ಆಗ್ತಾ ಇದೆ ಅದರ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಮಾರ್ಚ್ ರವಿವಾರ ಸುಬಹ 7 ಬಜೆ ಸೇ ರಾತ್ 9 ಬಜೆ ತಕ್ ಸಭಿ ದೇಶವಾಸಿಯೋ ಜನತಾ ಕರ್ಫ್ಯೂ ಕಾ ಪಾಲನ್ ಕರ್ನಾ ಹೈ ದೇಶವ್ಯಾಪಿ ಮಹಾಮಾರಿ ಕೊರೋನಾ ಕೀಕೆ ಹತ್ತಿದೆ ಈ ಕೊರೋನಾಗೆ ನಿಯಂತ್ರಣ ಹಾಕೋಕೆ ಮೋದಿ ಕಂಡುಕೊಂಡಿರೋ ಮತ್ತೆ ಈ ಜನತಾ ಕರ್ಫ್ಯೂ ಸಭಿ ದೇಶವಾಸಿಯೋ ಜನತಾ ಕರ್ಫ್ಯೂ ಕಾ ಪಾಲನ್ ಕರ್ನಾ ಹೈ ಸ್ವಯಂ ಪ್ರೇರಿತರಾಗಿ ಕೊರೋನಾ ವಿರುದ್ಧ ಹೋರಾಡೋದೇ ಈ ಜನತಾ ಕರ್ಫ್ಯೂ ಭಾನುವಾರ ಬೆಳಿಗ್ಗೆ 7 ರಿಂದ ರಾತ್ರಿ 9 ರವರೆಗೆ ಜನತಾ ಕರ್ಫ್ಯೂ ಇರಲಿದೆ ಮಕ್ಕಳು ಮುದುಕರು ಮನೆಯಲ್ಲೇ ಇರಬೇಕು ಮನೆಯಲ್ಲೇ ಉಳಿದುಕೊಂಡು ಸೋಂಕು ಹರಡದಂತೆ ಜಾಗೃತೆ ವಹಿಸಬೇಕು ಬಳಿಕ ಸಂಜೆ 5 ಗಂಟೆ 5 ನಿಮಿಷಕ್ಕೆ ಮನೆಗಳ ತಾರಸಿ ವರಾಂಡಾ ಕಿಟಕಿ ಬಳಿ ಬಂದು ನಿಂತು ಚಪ್ಪಾಳೆ ಗಂಟೆ ಬಾರಿಸುವ ಮೂಲಕ ಕೊರೋನಾ ವಿರುದ್ಧ ಹೋರಾಡುತ್ತಿರೋ ವೈದ್ಯರಿಗೆ ಧನ್ಯವಾದ ಅರ್ಪಿಸಬೇಕು अपने घर के दरवाजे पर खड़े होकर या बालकनी में या खिड़कियों के सामने खड़े होकर ताली बजा करके थाली बजा करके घंटी बजा करके हम उनके प्रति अपनी कृतज्ञता व्यक्त करें हवामान कोरोना वायरस 12 घंटे काल जीवंत 14 घंटे जन कर्फ्यू मे सोंक हरडो चैन ब्रेक आगते कर्फ्यू उद्देश्य ರಾಜ್ಯ ಸರ್ಕಾರ ಕೂಡ ಕೊರೋನಾ ಕರ್ಫ್ಯೂಗೆ ಸಪೋರ್ಟ್ ಮಾಡಿದೆ ಬೆಂಗಳೂರು ಮೆಟ್ರೋ ಬಂದ್ ಆಗಲಿದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ ಏನು ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಇವತ್ತು ಜನತಾ ಕರ್ಫ್ಯೂ ಅನ್ನು ನಮಗೆ ನಾವೇ ಅಳವಡಿಸಿಕೊಳ್ಳುವಂತದ್ದು ಕೋವಿಡ್ 19 ವೈರಾಣುಗೆ ನಾವು ನಿಗ್ರಹ ಮಾಡಬೇಕು ಅಂತ ಹೇಳಿ ನಮಗೆ ನಾವೇ ವಿಧಿಸಿಕೊಳ್ಳುವಂತ ಒಂದು ಪರಿ ಇದು ಇದರ ಮೂಲಕ ಜನರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೋರು
ಕೋವಿಡ್ 19 ಕೊರೋನಾ ವೈರಸ್ ಬಗ್ಗೆ ಇಡೀ ದೇಶದಲ್ಲಿ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಒಂದು ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಒಳ್ಳೆ ಸ್ಪಂದನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪನವರು ಈ ಕೊರೋನಾ ವೈರಸ್ ಅನ್ನು ತಡೆಯುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ ಈ ಮಧ್ಯೆ ಕೊರೋನಾ ನಿಯಂತ್ರಣಕ್ಕೆ ಪ್ರಧಾನಿ ಮೋದಿ ಎಲ್ಲಾ ರಾಜ್ಯಗಳ ಸಿಎಂ ಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದರು ಕೊರೋನಾ ಸ್ಥಿತಿಗತಿ ಸರ್ಕಾರಗಳು ಕೈಗೊಂಡಿರೋ ಮುಂಜಾಗ್ರತಾ ಕ್ರಮ ಮುಂದಿನ ದಿನಗಳ ಸವಾಲುಗಳ ಬಗ್ಗೆ ಚರ್ಚಿಸಿದರು ಯಾವುದೇ ತುರ್ತು ಕಾರ್ಯಗಳಿಗೆ ಹಿಂದೇಟು ಹಾಕಬೇಡಿ ಅಂತ ಮೋದಿ ಸೂಚಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಮಾರ್ಚ್ 22 ಜನತಾ ಕರ್ಫ್ಯೂ ಮೋದಿ ಕರೆ ಕೊಟ್ಟಿರುವಂತಹ ಸ್ವಯಂ ಪ್ರೇರಿತ ಕರ್ಫ್ಯೂಗೆ ಭರಪೂರ ಬೆಂಬಲ ಸಿಗ್ತಾ ಇದೆ ಟ್ಯಾಕ್ಸಿ ಓಲಾ ಊಬರ್ ಸಿನಿಮಾ ಮಾರ್ಕೆಟ್ ಹೀಗೆ ಎಲ್ಲವೂ ಕೂಡ ಅಂದ್ರೆ ಎಲ್ಲಾ ವಲಯಗಳಿಂದಲೂ ಸಪೋರ್ಟ್ ಸಿಗ್ತಾ ಇದೆ ಹಾಗೆ ನೋಡಿದ್ರೆ ಇಡೀ ಭಾನುವಾರ ಬಂದ್ ಆಗೋದು ಪಕ್ಕಾ ಗ್ಯಾರಂಟಿ ಅಫ್ಕೋರ್ಸ್ ಇದೊಂದು ರೀತಿ ಎಲ್ಲ ವಲಯದಲ್ಲೂ ಕೂಡ ತುಂಬಾ ಜನ ಸಾಮಾಜಿಕ ಜಾಲತಾಣದಲ್ಲಿ ಮೆನ್ಷನ್ ಮಾಡ್ತಿರ್ಬೋದು ನೋಡಕ್ ಹೋದ್ರೆ ಯಾಕೆ ಬೇಕು ಒಂದಿನ ಇಡೀ ದಿನ ಮಾಡ್ಬೋದಾಗಿತ್ತ ಒಂದಿನದಿಂದ ಏನು ಸಾಧಿಸ್ಬಿಡ್ತಾರೆ ಈ ಥರದ್ದೆಲ್ಲ ಕಡೆ ಕೂಡ ಒಂದು ರೀತಿ ಪರ ವಿರೋಧಗಳು ವ್ಯಕ್ತವಾಗ್ತಾ ಇತ್ತು ಅದರದೆಲ್ಲವನ್ನು ಹೊರತುಪಡಿಸಿ ಇಡೀ ದೇಶದ ಜನ ಒಂದಿನ ನಮ್ಮನ್ನು ನಾವು ನಿಗ್ರಹಿಸ್ಕೊಳ್ಳೋದಾದ್ರೆ ಈ ರೀತಿಯಲ್ಲಿ ಒಂದು ರೀತಿ ನಮ್ಮನ್ನು ನಾವೇ ಕಟ್ ಹಾಕ್ಕೊಂಡು ಒಂದು ಕಡೆ ಕರ್ಫ್ಯೂ ಅಂದರೆ ಸಾಮಾನ್ಯವಾಗಿ ನಮ್ಮ ಮೇಲೆ ಹೇರ್ತಾರೆ ನಿಜ ಆದರೆ ಈ ಸಂದರ್ಭದಲ್ಲಿ ನಮಗೆ ನಾವೇ ಮಾಡ್ಕೊಳ್ಳುವಂಥ ಒಂದು ದಿನದ ಮಟ್ಟಿಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಮನೆಯಲ್ಲೇ ಇರಬೇಕು ಎಲ್ಲೂ ಹೋಗಬಾರ್ದು ಸ್ಪೆಷಲ್ ರಿಪೋರ್ಟ್ ಇದೆ ನೋಡಿ ಮಹಾಮಾರಿ ಕೊರೋನಾ ನಿಯಂತ್ರಣಕ್ಕೆ ಸಿಕ್ತಿಲ್ಲ ಜಾಗೃತರಾಗಿ ಸೋಂಕು ಹರಡೋದಕ್ಕೆ ಇದೀಗ ಎಲ್ಲರೂ ಸಂಕಲ್ಪ ತೊಡಬೇಕಾದ ಅಗತ್ಯತೆ ಇದೆ ಸ್ವಯಂ ಪ್ರೇರಿತರಾಗೇ ಜನತಾ ಕರ್ಫ್ಯೂ ಆಗಲಿ ಎಂಬ ಮೋದಿ ಹೇಳಿಕೆಗೆ ಇದೀಗ ಎಲ್ಲೆಡೆ ಸಪೋರ್ಟ್ ಸಿಗ್ತಾ ಇದೆ ಬೆಂಗಳೂರು ಬಹುತೇಕ ಬಂದ್ ಆಗೋ ಲಕ್ಷಣಗಳಿವೆ ಓಲಾ ಊಬರ್ ಸಂಘಟನೆ ಮೋದಿ ಕರ್ಫ್ಯೂಗೆ ಜೈ ಎಂದಿದ್ದು 1.5 ಲಕ್ಷ ಓಲಾ ಊಬರ್ ಓಲಾ ಆಟೋ ಸ್ಥಗಿತಗೊಳ್ಳಲಿವೆ ಚಿಕ್ಕಪೇಟೆ ವ್ಯಾಪಾರಿಗಳು ಚಾಮರಾಜಪೇಟೆ ವರ್ತಕರ ಸಂಘ ಪೀಣ್ಯ ಕೈಗಾರಿಕಾ ಸಂಘ ಸಾಥ್ ಕೊಟ್ಟಿದೆ ಬೆಂಗಳೂರು ಹೋಟೆಲ್ ಸಂಘ ಕೂಡ ಬೆಂಬಲ ಘೋಷಿಸಿದ್ದು ಊಟ ತಿಂಡಿ ಸಿಗೋದು ಡೌಟ್ ಇನ್ನು ಮದುವೆ ಮುಂಜಿಗೆ ಚಿನ್ನಾಭರಣ ಕೊಳ್ಳೋರಿದ್ರೆ ಪೋಸ್ಟ್ ಪೋನ್ ಮಾಡ್ಕೊಳ್ಳಿ ಯಾಕಂದ್ರೆ ಚಿನ್ನಾಭರಣ ವ್ಯಾಪಾರಿಗಳ ಸಂಘ ಕೂಡ ಬೆಂಬಲ ನೀಡಿದೆ ಈ ಮಧ್ಯೆ ಜನತಾ ಕರ್ಫ್ಯೂಗೆ ಬೆಂಗಳೂರು ಪೊಲೀಸ್ ಸಂಪೂರ್ಣ ಬೆಂಬಲ ಘೋಷಿಸಿದೆ ಸಮಾಜದ ಹಿತದೃಷ್ಟಿಯಿಂದ ಎಲ್ಲರೂ ಪಾಲಿಸಿ ಅಂತ ಕಮಿಷನರ್ ಕರೆ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಭಾನುವಾರ ದಿನ ಅಡ್ಮಿನಿಸ್ಟ್ರೇಷನ್ ಅವರು ಫೈನಾನ್ಸ್ ಯಾರು ಅಥವಾ ನಾನೇ ಬಂದಿರ್ತೀನಿ ಸೊ ಅವತ್ತು ಪೊಲೀಸ್ ಕಮಿಷನರ್ಸ್ ಆಫೀಸ್ ವಿಲ್ ಬಿ ಲಾಕ್ಡ್ ಓನ್ಲಿ KSRP ಸೆಕ್ಯೂರಿಟಿ ಹೊರಗಡೆ ಅಂಡ್ ಕಮಾಂಡ್ ಸೆಂಟರ್ ಮಾತ್ರ ಕೆಲಸ ಮಾಡುತ್ತಿದ್ದಾರೆ ಯಾರು ಕೆಲಸ ಸಾಂಸ್ಕೃತಿಕ ನಗರಿ ಮೈಸೂರು ಕೂಡ ಸ್ತಬ್ಧಗೊಳ್ಳಲಿದೆ ಬಹುತೇಕ ಎಲ್ಲಾ ಸಂಘಟನೆಗಳು ಜನತಾ ಕರ್ಫ್ಯೂಗೆ ಸೈ ಎಂದಿವೆ ಹೋಟೆಲ್ ಟೂರಿಸಂ ಸಂಬಂಧಿ ಸಂಘಟನೆಗಳು ಸಾಥ್ ಕೊಟ್ಟಿವೆ ಹೀಗಾಗಿ ಮೈಸೂರಲ್ಲೂ ಏನೂ ಸಿಗೋದು ಡೌಟ್ ಇರುವಂತಹ ಎಲ್ಲ ವರ್ತಕರುಗಳು ಚೇಂಬರ್ಸ್ ಆಫ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಹಾಗೆ ಇಲ್ಲಿ ನಾವು ನಿಮಗೆ ಕೊಟ್ಟಿರುವಂತಹ ಎಲ್ಲ ಸಂಘ ಸಂಸ್ಥೆಗಳವರು ಪೆಟ್ರೋಲ್ ಬಂಕ್ ಸಮೇತವಾಗಿ ಎಲ್ಲರೂ ತಮ್ಮ ತಮ್ಮ ವ್ಯವಹಾರಗಳನ್ನು ಕ್ಲೋಸ್ ಮಾಡೋ ಮುಖಾಂತರದಲ್ಲಿ ಈ ಒಂದು ಕರೆಗೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಶಿವಮೊಗ್ಗ ಕೂಡ ಬಂದ್ ಆಗಲಿದೆ ಪೆಟ್ರೋಲ್ ಬಂಕ್ ಮಾಲೀಕರ ಸಂಘ ಈಗಾಗಲೇ ಬೆಂಬಲ ಘೋಷಿಸಿದೆ ಕೋಲಾರದಲ್ಲೂ ಎಲ್ಲಾ ಮಂಡಿ ಮಾರುಕಟ್ಟೆಗಳು ಬಂದ್ ಆಗಲಿವೆ ಸ್ವಯಂ ಬಂದ್ ಮಾಡಲು ನಿರ್ಧರಿಸಲಾಗಿದೆ ನಿಜವಾಗ್ಲೂ ಜನತಾ ಕರ್ಫ್ಯೂ ಒಂದು ಒಳ್ಳೆ ಕರೆ ಖಂಡಿತ ಎಲ್ಲಾ ಹೋಟೆಲ್ ಮಾಲೀಕರು ಇದಕ್ಕೆ ಸ್ಪಂದಿಸಿ ಬಾಗಿಲಾಕಬೇಕು ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನಾನು ಬಾಗಿಲಾಕಲೇಬೇಕು ಅದನ್ನು ಹಾಕ್ತೀನಿ ಅಂತ ನಾನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ 7 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಎಲ್ಲ ಬಿಸ್ನೆಸ್ಗಳನ್ನು ಅಂಗಡಿಗಳನ್ನು ಎಲ್ಲ ಮುಚ್ಚಿ ನಾವು ಎಲ್ಲರೂ ಸಪೋರ್ಟ್ ಮಾಡಿ ನಾವು ಇಲ್ಲಿ ಬಂದ್ ಮಾಡೋಕ್ಕೆ ಇದು ಮಾಡಿದ್ದೀವಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬಂದ್ ಮಾಡಿದ್ದೀವಿ ಮೋದಿ ಕರೆ ಕೊಟ್ಟಿರೋ ಜನತಾ ಕರ್ಫ್ಯೂಗೆ ಸ್ಯಾಂಡಲ್ವುಡ್ ಕೂಡ ಸೈ ಎಂದಿದೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಕೂಡ ಮೋದಿ ಮಾತನ್ನ ಪಾಲಿಸೋದು ಸೂಕ್ತ ಅಂದಿದೆ ಜನತಾ ಕರ್ಫ್ಯೂ ಒಂದು ಸ್ಪೆಷಲ್ ಆಕ್ಟಿವಿಟಿ ಅಥವಾ ಒಂದು ಸ್ಪೆಷಲ್ ಇನಿಶಿಯೇಷನ್ ಅನೌನ್ಸ್ ಮಾಡಿದ್ದಾರೆ ದ ರೆಸ್ಪೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ನರೇಂದ್ರ ಮೋದಿಜಿ ಸೊ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಏನ್ ರಿಕ್ವೆಸ್ಟ್ ಇದೆ ಅಂದ್ರೆ ದಯವಿಟ್ಟು ಇದು ಜನತಾ ಕರ್ಫ್ಯೂನ ಫಾಲೋ ಮಾಡಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಜನತಾ ಕರ್ಫ್ಯೂಗೆ ಇದೇ ಭಾನುವಾರ 22ನೇ ತಾರೀಕು ಏನು ಕರೆ ಕೊಟ್ಟಿದ್ದಾರೆ ಅದಕ್ಕೆ ಬದ್ಧವಾಗಿ ನಾನು ಮತ್ತೆ ನನ್ನ ಫ್ಯಾಮಿಲಿ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಮನೆಯಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ದಯಮಾಡಿ ಎಲ್ಲರೂ ಇದಕ್ಕೆ ಕೋಪರೇಟ್ ಮಾಡಿ ಯಾಕೆಂದ್ರೆ ಇದನ್ನು ಸಾಧ್ಯವಾದಷ್ಟು ವೈರಸ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆದರೆ ಎಲ್ರಿಗೂ ಸಹಾಯ ಆಗುತ್ತೆ ಎಲ್ಲರೂ
ಸಹಜ ಸ್ಥಿತಿಗೆ ಬರೋ ತರದಕ್ಕೆ ಅದಷ್ಟು ಬೇಗ ಆಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆಗಳವರೆಗೆ ನಾವು ಯಾರನ್ನೂ ಭೇಟಿ ಮಾಡಿದೆ, ಯಾರನ್ನೂ ನೋಡಿದೆ, ಮನೆಯಲ್ಲೇ ಇರುವಂತಹ ಕೆಲಸವನ್ನ ನಾವು ಮಾಡಬೇಕು. ಇದು ಕೊರೋನಾ ವೈರಸ್ಸಿನ ವಿರುದ್ಧ ಹೋರಾಟ. ಈ ಜನತಾ ಕರ್ಫ್ಯೂ ಅಂದ್ರೆ ಇದೇ ಮಾರ್ಚ್ 22ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 9 ಗಂಟೆವರೆಗೂ ಯಾರು ಸಹ ಹೊರಬರಬಾರದು. ಅಂದ್ರೆ ನಾನು, ನನ್ನ ಕುಟುಂಬದವರು ಮನೆ ಆಚೆ ಬರಲ್ಲ, ತಾವು ಯಾರು ಆಚೆ ಹೋಗಬೇಡಿ ಅಂತ ಈ ಮೂಲಕ ಕೇಳ್ಕೊತಾರೆ. ಈ ಮಧ್ಯೆ ನಿರ್ಮಾಪಕರ ಸಂಘ ಹಾಗೂ ಟಿವಿ ಅಸೋಸಿಯೇಷನ್ ಕೂಡ ಸಮಾಜದ ಒಳಿತಿಗಾಗಿ ನಾವು ಕರ್ಫ್ಯೂ ಪಾಲಿಸುವುದು ಸೂಕ್ತ ಅಂದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದೇಶದುದ್ದಕ್ಕೂ ನಮಗೆ ಗೊತ್ತಿರೋ ಹಾಗೆ ಕೊರೋನಾ ಕಂಟಕ ಶುರುವಾಗಿದೆ. ಇದೀಗ ಕನ್ನಿಕಾ ಕೊರೋನಾ ಎಲ್ಲರನ್ನೂ ಕೂಡ ಕಾಡ್ತಿದೆ. ಬಾಲಿವುಡ್ನ ಗಾಯಕಿಯವರು ಕನ್ನಿಕಾ ಸೋಂಕು ಈಗ ತಗ್ಗಲಿದೆ. ಈ ಕನ್ನಿಕಾ ಪಾಲ್ಗೊಂಡಿದ್ದ ಇವೆಂಟ್ನಲ್ಲಿದ್ದ ಬಹುತೇಕ ದೊಡ್ಡ ದೊಡ್ಡವರು ಅಂದರೆ ರಾಜಕಾರಣಿಗಳು, ಬಿಸ್ನೆಸ್ ಮ್ಯಾನ್ಗಳು ತುಂಬ ಇದ್ದಾರೆ. ಇದೀಗ ಎಲ್ಲರಿಗೂ ಕೂಡ ಕೊರೋನಾ ಭೀತಿ ಶುರುವಾಯಿತು. ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ವಸುಂಧರಾ ರಾಜೇ ಹಾಗೂ ಅವರ ಮಗ ಕೂಡ ಆ ಮನೆಯಲ್ಲೇ ಪರೀಕ್ಷೆ ಮಾಡಲು ಒಳಪಟ್ಟಿದ್ದಾರೆ. ಇದರ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿ. ದೇಶದುದ್ದಕ್ಕೂ ಕನ್ನಿಕಾ ಕೊರೋನಾ, ರಾಜಕಾರಣಿಗಳಿಗೂ ಕಾಡಿದೆ ಕನ್ನಿಕಾ. ವಿಶ್ವದಾದ್ಯಂತ ಹೆಮ್ಮಾರಿ ಕೊರೋನಾ ರಣಕೇಕೆ ಹಾಕ್ತಿದೆ. ದಿನೇ ದಿನೇ ಕೊರೋನಾ ಸೋಂಕಿತರು ಸಾವಿನ ಸಂಖ್ಯೆ ಹೆಚ್ಚಾಗ್ತಿದೆ. ನಿಯಂತ್ರಣಕ್ಕೆ ಸಾಹಸ ಪಡುತ್ತಿರುವಾಗಲೇ ಹೊಸದೊಂದು ಸವಾಲು ಎದುರಾಗಿದೆ. ದಿಲ್ಲಿ ತುಂಬೆಲ್ಲ ಹೊಸ ಟೆನ್ಷನ್ ತಂದಿಟ್ಟಿರೋದು ಬಾಲಿವುಡ್ ಗಾಯಕಿ ಕನ್ನಿಕಾಗೆ ಕೊರೋನಾ. ಗಾಯಕಿ ಕನ್ನಿಕಾಗೆ ಕೊರೋನಾ ಪಾಸಿಟಿವ್ ಆಗಿದ್ದು ಇಡೀ ಫ್ಯಾಮಿಲಿಗೆ ಮನೆಯಲ್ಲೇ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಕೊರೋನಾ ಅಂಟಿಸಿಕೊಂಡ ಮೊದಲ ಸೆಲೆಬ್ರಿಟಿ ಕನ್ನಿಕಾ ಕಪೂರ್ ಬಾಲಿವುಡ್ನ ಖ್ಯಾತ ಗಾಯಕಿಯವರು. ಬೇಬಿ ಡಾಲ್ ಮೂಲಕ ಈಕೆ ಎಲ್ಲರಿಗೂ ಪರಿಚಿತ. ಭಾನುವಾರವಷ್ಟೇ ಲಂಡನ್ನಿಂದ ಲಕ್ನೋಗೆ ವಾಪಸ್ಸಾಗಿದ್ರು. ವಿಮಾನ ನಿಲ್ದಾಣದಲ್ಲಿ ಟೆಸ್ಟ್ ಮಾಡಿಸಿರಲಿಲ್ಲ. ಟೆಸ್ಟ್ ಮಾಡಿಸದೆ ಕದ್ದು ಮನೆಗೆ ಬಂದಿದ್ದ ಕನ್ನಿಕಾ ನಂತರ 100 ಮಂದಿಗೆ ಲಕ್ನೋನಲ್ಲಿ ಪಾರ್ಟಿ ಆಯೋಜಿಸಿದ್ರು. ಇದೀಗ ಕನ್ನಿಕಾಗೆ ಕಿಂಗ್ ಜಾರ್ಜ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಇಷ್ಟೊಂದು ಭೀತಿ ನಡುವೆಯೂ ಕೈಕೊಟ್ಟ ಕನ್ನಿಕಾ ವಿರುದ್ಧ ಕೇಸ್ ದಾಖಲಿಸಲು ನಿರ್ಧರಿಸಲಾಗಿದೆ. ಗಾಯಕಿ ಕನ್ನಿಕಾ ಇದೀಗ ಎಲ್ಲರಲ್ಲೂ ಭಯ ಹುಟ್ಟಿಸಿದ್ದಾರೆ. ಮೊನ್ನೆ ಲಕ್ನೋದಲ್ಲಿ ಕನ್ನಿಕಾ ಭಾಗವಹಿಸಿದ್ದ ಪಾರ್ಟಿ ಹಾಗೂ 3 ಹೈ ಪ್ರೊಫೈಲ್ ಕಾರ್ಯಕ್ರಮಗಳಲ್ಲಿ ಉತ್ತರ ಪ್ರದೇಶ ಸಚಿವರು, ಸಂಸದರು, ಶಾಸಕರು, ಕುಟುಂಬಸ್ಥರು ಭಾಗಿಯಾಗಿದ್ರು. ಕನ್ನಿಕಾ ಮೂಲಕ ಹಲವರಿಗೆ ಸೋಂಕು ಹರಡಿರೋ ಶಂಕೆ ಎದುರಾಗಿದೆ. ರಾಜಸ್ಥಾನ ಮಾಜಿ ಸಿಎಂ ವಸುಂಧರಾ ರಾಜೇ ಮಗ ದುಷ್ಯಂತ್ ಸಿಂಗ್, ಹರಿಯಾಣ ಕಾಂಗ್ರೆಸ್ ದೀಪೇಂದರ್ ಸಿಂಗ್ ಹುಡಾ, ಉತ್ತರ ಪ್ರದೇಶ ಆರೋಗ್ಯ ಸಚಿವ ಸಿದ್ಧಾರ್ಥನಾಥ್ ಸಿಂಗ್, ಟಿಎಂಸಿ ನಾಯಕ ಡರೆಕ್ ಓಬ್ರಿಯಾನ್ಗೂ ಕೊರೋನಾ ಭೀತಿ ಎದುರಾಗಿದೆ. ಸಂಸದ ದುಷ್ಯಂತ್ ಸಿಂಗ್ ಕೂಡ ಇದೇ ಪಾರ್ಟಿಗೆ ಹೋಗಿದ್ರು. ಅಲ್ಲಿಂದ ಬಂದು ಸಂಸತ್ ಭವನದ ಕ್ಯಾಂಟೀನ್ನಲ್ಲಿ ಊಟ ಮಾಡಿದ್ರು. ಸಂಪುಟ ಸಭೆಯಲ್ಲೂ ಭಾಗವಹಿಸಿದ್ರು. ಹೀಗಾಗಿ ಎಲ್ಲರ ಮೇಲೂ ಮನೆಗಳಲ್ಲೇ ನಿಗಾ ವಹಿಸಲಾಗಿದೆ. ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಮನೆಗಳಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಈ ಟೆನ್ಷನ್ ನಡುವೆಯೇ ದೇಶದಲ್ಲಿ ಕೊರೋನಾಗೆ ಬಲಿಯಾದವರ ಸಂಖ್ಯೆ 5ಕ್ಕೇರಿದೆ. ರಾಜಸ್ಥಾನದ ಜೈಪುರದಲ್ಲಿ ಇಟಲಿ ಮೂಲದ ಪ್ರವಾಸಿಗ ಸಾವನ್ನಪ್ಪಿದ್ದಾರೆ. ಹಾಗೆ ಸೋಂಕಿತರ ಸಂಖ್ಯೆ ಕೂಡ 223ಕ್ಕೇರಿದೆ. ಮಹಾರಾಷ್ಟ್ರದಲ್ಲಿ ಅತ್ಯಧಿಕ 49, ದೆಹಲಿ ಮೆಟ್ರೋ ಬಂದ್ ಆಗಿದೆ. ಹರಿಯಾಣದಲ್ಲಿ 144 ಸೆಕ್ಷನ್ ಜಾರಿಯಾಗಿದೆ. ಮಹಾರಾಷ್ಟ್ರದಲ್ಲೂ ಅಘೋಷಿತ ಬಂದ್ ವಾತಾವರಣ ಸೃಷ್ಟಿಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ನಮ್ಮ ರಾಜ್ಯ ವಿಚಾರಕ್ಕೆ ಬರೋಣ. ರಾಜ್ಯದಲ್ಲೂ ಕೂಡ ಕೊರೋನಾ ಆತಂಕ ಇದ್ದೇ ಇದೆ. ಹೊಸ ಕೇಸ್ ಪತ್ತೆ ಆಗದಿರೋದೇ ಒಂದಷ್ಟು ನೆಮ್ಮದಿ. ಆದರೂ ಕೂಡ ಇನ್ನಷ್ಟು ಕಠಿಣ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಕೇರಳ, ಗೋವಾ ಗಡಿ ಬಂದ್ ಮಾಡಲಾಗಿದೆ. ದೇವಸ್ಥಾನಗಳು ಕೂಡ ಬಂದ್ ಆಗ್ತಾ ಇದೆ. ಕೊರೋನಾ ಸಂಕಲ್ಪ ತೊಟ್ಟಿರೋ ಬಿಎಸ್ವೈ ಸರ್ಕಾರ ಇವತ್ತು ಕೂಡ ಹಲವು ಕಠಿಣ ನಿರ್ಧಾರ ಕೈಗೊಂಡಿದೆ. ಹೋಟೆಲ್ಗಳ ಕಿಚನ್ ಓಪನ್ ಆಗಲಿದ್ದು ಜನ ಪಾರ್ಸೆಲ್ ತಗೊಂಡು ಹೋಗಬೇಕು, ಅಲ್ಲೇ ಕೂತು ತಿನ್ನಂಗಿಲ್ಲ. ಹಾಗೆ ನಾಳೆಯಿಂದ ರಾಜ್ಯದಲ್ಲಿ ಯಾವುದೇ ಪಬ್ ಬಾರ್ ತೆರೆಯುವಂತಿಲ್ಲ. ಹಾಗೆ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದ್ದ ಎಸ್ಎಸ್ಎಲ್ಸಿ ಎಕ್ಸಾಮ್ ನಿಗದಿತ ವೇಳಾಪಟ್ಟಿಯಂತೆಯೇ ನಡೆಯಲಿದೆ.
ರಾಜ್ಯದಲ್ಲಿ ಇನ್ಮುಂದೆ ದೇವರೂ ಸಿಗಲ್ಲ, ಯಾಕಂದ್ರೆ ರಾಜ್ಯಾದ್ಯಂತ ಎಲ್ಲಾ ದೇವಗುಲಗಳು ಬಂದ್ ಆಗಲಿವೆ. ಉಡುಪಿ ಶ್ರೀಕೃಷ್ಣ ಮಠ, ಸಿಗಂದೂರು ಚೌಡೇಶ್ವರಿ ದರ್ಶನಕ್ಕೆ ಸಿಗಲ್ಲ. ಇನ್ನು ನೆರೆ ರಾಜ್ಯಗಳಿಂದಲೂ ಸೋಂಕು ಹರಡೋ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ, ಕೇರಳ ಹಾಗೂ ಗೋವಾ ಗಡಿ ಬಂದ್ ಮಾಡಲಾಗಿದೆ. ಈಗಾಗಲೇ ಗಡಿಯಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿವೆ. ಈ ಮಧ್ಯೆ ಕೊಡಗಿನಲ್ಲಿ ಅಲರ್ಟ್ ಇದೆ. ಕೊರೋನಾ ಸೋಂಕಿದ್ದ ವ್ಯಕ್ತಿ ಮನೆ ಸುತ್ತ ಬಫರ್ ಜೋನ್ ಘೋಷಿಸಲಾಗಿದೆ. ಈತ ಬೆಂಗಳೂರಿನಿಂದ ಮೈಸೂರಿಗೆ ಬರುವಾಗ ಎಲ್ಲೂ ಇಳಿಯದ ಕಾರಣಕ್ಕೆ ಮದ್ದೂರಿನ ಆತಂಕ ಮಾಯವಾಗಿದೆ. ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಇಂಡಿಗೋ ಫ್ಲೈಟ್ ಮುಖಾಂತರ ಬಂದು ಇಳಿದು ನಮ್ಮ ಕೊಡಗು ಜಿಲ್ಲೆಗೆ ಅವರದು ಹೋಮ್ ವಿಲೇಜ್ಗೆ ಆಗಮಿಸಿದರು. ಸೊ ಇಮ್ಮಿಡಿಯೇಟ್ ಆಗಿ ಎಲ್ಲಿಂದ ನಮಗೆ ಮಾಹಿತಿ ಸಿಗುತ್ತದೆ ಅವರದು ರಿಲೇಟಿವ್ ಜೊತೆಗೆ ಮತ್ತು ಅವರ ಜೊತೆಗೆ ಎಲ್ಲ ಕೋಆರ್ಡಿನೇಟ್ ಮಾಡಿಕೊಂಡು ತಕ್ಷಣ ನಮ್ಮ ಟೀಮುಗಳು ನಮಗೆಲ್ಲರಿಗೂ ಮಾಹಿತಿಗೆ ಕೊಡ್ತೀವಿ. ಈ ಹೊತ್ತಲ್ಲೇ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲೂ ಕೊರೋನಾ ಭೀತಿ. ಸೋಂಕಿತ ಮಗನನ್ನು ರೈಲ್ವೆ ಗೆಸ್ಟ್ ಹೌಸ್ಗೆ ತಂದಿಟ್ಟಿದ್ದರು ಮಹಿಳಾ ಅಧಿಕಾರಿ. ಜರ್ಮನ್ನಿಂದ ಬಂದ ಮಗನನ್ನು ಇರಿಸಿಕೊಂಡು ರಾಜೀವ್ ಗಾಂಧಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಧಿಕಾರ ದುರುಪಯೋಗ ಹಿನ್ನೆಲೆಯಲ್ಲಿ ಅಮಾನತು ಮಾಡಲಾಗಿದೆ. ಈ ಹೊತ್ತಲ್ಲೇ ಹಾಸನದಲ್ಲಿ ಹೊಸ ಟೆನ್ಷನ್ ಶುರುವಾಗಿದೆ. ದುಡಿಮೆಗಾಗಿ ಮುಂಬೈಗೆ ಹೋಗಿರೋ 6,000 ಅಧಿಕ ಮಂದಿ ಯುಗಾದಿ ಹಬ್ಬಕ್ಕೆಂದು ವಾಪಸ್ ಬರಲಿದ್ದಾರೆ. ಇದು ಅಧಿಕಾರಿಗಳಲ್ಲಿ ಟೆನ್ಷನ್ ತಂದಿದೆ. ದಯವಿಟ್ಟು ಬರಬೇಡಿ, ಮುಂಬೈನಲ್ಲೇ ಹಬ್ಬ ಮಾಡಿ ಅಂತವ್ರೆ ಅಧಿಕಾರಿಗಳು. ಈಗ ಯಾರು ಹೊರಟಿದ್ದಾರೆ ಮಹಾರಾಷ್ಟ್ರದಿಂದ ಇಲ್ಲಿಗೆ ಬರ್ತಿದ್ದಾರೆ, ದಯವಿಟ್ಟು ಈ ಒಂದು ಯುಗಾದಿ ಹಬ್ಬನ ನೀವೆಲ್ಲಿದ್ದೀರಾ ಅಲ್ಲೇ ಆಚರಿಸ್ಕೊಳ್ಳಿ. ದಯವಿಟ್ಟು ಮನೆ ಬಿಟ್ಟು ನಿಮ್ಮ ತವರು ಮನೆಗೆ ಅಂತಲ್ಲ ಅಥವಾ ನಿಮ್ಮ ಸ್ವಂತ ಜಿಲ್ಲೆಗೆ ಅಂತಲ್ಲ, ಎಲ್ಲಿಗೂ ಇಲ್ಲಿಂದ ಅಲ್ಲಿಗೂ ಹೋಗೋದು ಬೇಡ, ಅಲ್ಲಿಂದ ಇಲ್ಲಿಗೂ ಬರೋದು ಬೇಡ. ಕೊರೋನಾ ವಿರುದ್ಧ ಬಿಬಿಎಂಪಿ ಕೂಡ ಸನ್ನದ್ಧವಾಗಿದೆ. ಕೊರೋನಾ ನಿಯಂತ್ರಣಕ್ಕೆ ವಾರ್ ರೂಮ್ ತೆರೆದಿದೆ. ಮಂಗಳೂರಿನಲ್ಲಿ ಇನ್ನೂ ಕೊರೋನಾ ಟೆನ್ಷನ್ ತಪ್ಪಿಲ್ಲ. ಏರ್ಪೋರ್ಟ್ನಿಂದ ಮುಂಬೈಗೆ ಹೊರಟ 3 ಬಾಂಗ್ಲಾದೇಶ ಪ್ರಜೆಗಳಲ್ಲಿ ಜ್ವರದ ಲಕ್ಷಣ ಪತ್ತೆಯಾಗಿದೆ. ಹೀಗಾಗಿ ಏರ್ಪೋರ್ಟ್ನಲ್ಲೇ ಉಳಿಸಿಕೊಂಡು ಟ್ರೀಟ್ಮೆಂಟ್ ನೀಡಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಅತ್ಯಧಿಕವಾಗಿ ಕೆಲಸ ಮಾಡೋರು ಅಂದ್ರೆ ನಮ್ಮ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡೋರು. ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡೋರ ಮೇಲೆ ಕೂಡ ನಿಗಾ ಇಟ್ಟಿದ್ದಾರೆ. ಗಾರ್ಮೆಂಟ್ಸ್ ಕೆಲಸಗಾರರ ಸ್ಕ್ರೀನಿಂಗ್ಗೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಅಫ್ಕೋರ್ಸ್ ಈ ಮಾತನ್ನ ನಿಮ್ಮ ನ್ಯೂಸ್ 18 ಕನ್ನಡ ನಿನ್ನೆ ಮೊನ್ನೆ ಎಲ್ಲ ಕೂಡ ರೈಸ್ ಮಾಡಿದ್ವಿ ನಾವು. ಗಾರ್ಮೆಂಟ್ಸ್ಗಳಿಗೆ ತುಂಬ ಜನ ಹೋಗ್ತಾರೆ, ಅವ್ರನ್ನ ಹೇಗೆ ಕಂಡುಹಿಡಿಯೋದು, ಅವ್ರಿಗೇನು ಸ್ಕ್ರೀನಿಂಗ್ ಮಾಡೋದು ಅಂತ ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್. ಇದೀಗ ಮಾನ್ಯ ಆರೋಗ್ಯ ಸಚಿವರಾದ ಬಿ ಶ್ರೀರಾಮುಲು ಅವರು ಅವರೆಲ್ಲರಿಗೂ ಕೂಡ ಸ್ಕ್ರೀನಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲ ಅಲ್ಲೇ 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 ಒಂದೊಂದು ಕಡೆ 2,000, 3,000, 4,000 ಮಂದಿ ಏನಿದ್ದಾರೆ. ಒಂದು ಇಂಡಸ್ಟ್ರಿ ತಗೊಳ್ರಿ, ಜೀನ್ಸ್ ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಂತವ್ರದ್ದು ಅಲ್ಲೇ ಕ್ವಾರಂಟೈನ್ ಮಾಡಂತ ಕೆಲಸ ಮಾಡ್ತಿದ್ವಿ ಅಲ್ಲೇ ಅಲ್ಲೇ ಅದೇ ಪ್ಲೇಸ್. ಯಾಕಂದ್ರೆ ಎಲ್ಲರೂ ಕೂಡ ಮಾನಿಟರ್ ಮಾಡ್ತಾ ಇದ್ವಿ, ಕಾಲ ಅಬ್ಸರ್ವೇಷನ್ಸ್ ಮಾಡ್ತಾ ಇದ್ವಿ, ಅವ್ರನ್ನ ಮಾನಿಟರ್ ಮಾಡ್ತಾ ಇದ್ವಿ, ಅಲ್ಲೇ ಕ್ವಾರಂಟೈನ್ ಮಾಡಂತ ಕೆಲಸ ಮಾಡ್ತಾರೆ. ಎಲ್ಲರೂ ಕೂಡ ತುಂಬಾ ಕಾಡ್ತಾ ಇದೆ ಇದು. ಶ್ರೀರಾಮುಲು ಅವರು ಸದನದಲ್ಲಿ ಹೇಳ್ತಾ ಇದ್ರು, ಡಾಕ್ಟರ್ಸ್ಗಳು ಮತ್ತು ಯಾರ್ಯಾರು ವೈದ್ಯಕೀಯ ಲೋಕದಲ್ಲಿ ಕೆಲಸ ಮಾಡ್ತಾರೆ ಎಲ್ಲರೂ ಕೂಡ ಸೈನಿಕರ ಹಾಗೆ ಕೆಲಸ ಮಾಡ್ತಿದ್ದಾರೆ ಅಂತ. ಯಾರು ಕರೋನಾ ಬಂದಿದೆ ಅಂತ ಸ್ಕ್ರೀನಿಂಗ್ ಮಾಡೋರು ಇದ್ದಾರಲ್ಲ, ಅವ್ರನ್ನ ನಾವು ತೋರಿಸ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ನಂಗೆ ಗೊತ್ತಿಲ್ಲ ನೀವು ಮನೇಲಿ ಕೂತಿರೋರು, ಟಿವಿ ನೋಡ್ತಿರೋರು ಅವ್ರನ್ನ ಏನಂತೀರಾ ಅಂತ. ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಿದಾರಲ್ಲ, ಹಂಗೆ ಅನಿಸ್ಬಿಡುತ್ತೆ ಅವ್ರು ಮಾಡ್ತಿರೋದು ನೋಡಿದ್ರೆ. ಅದನ್ನು ನಿಮಗೆ ತೋರಿಸ್ತೀನಿ ನಾನು, ಒಂದು ಚಿಕ್ಕ ಬ್ರೇಕ್ ಅಷ್ಟೇ. ಆಯ್ತಾ, ವೆಲ್ಕಮ್ ಬ್ಯಾಕ್. ಸರ್ಕಾರ ಸಮರೋಪಾದಿಯಲ್ಲಿ ಕೆಲಸ ಮಾಡ್ತಾ ಇದೆ, ಡಾಕ್ಟರ್ಸ್ಗಳು ಸೈನಿಕರ ತರ ಕೆಲಸ ಮಾಡ್ತಿದ್ದಾರೆ. ಆದರೆ ಇಲ್ಲಿ ನೋಡಿ, ನಾನು ನಿಮ್ಗೆ ತೋರಿಸುವಂಥ ದೃಶ್ಯಾವಳಿಗಳು ಇದೆಂಥ ನಿರ್ಲಕ್ಷ್ಯ ಅಂತ ನಿಮ್ಗೆ ಅನಿಸ್ಬಿಡುತ್ತೆ. ತುಮಕೂರಲ್ಲಿ ಆರಾಮಾಗಿ ಚೇರಲ್ಲಿ ಕೂತಾರೆ, ಇವರೇ ಸ್ಕ್ಯಾನಿಂಗ್ ಮಾಡೋರು, ಥರ್ಮಲ್ ಟೆಸ್ಟ್ ಮಾಡೋರು, ತುಮಕೂರು ಮೊಬೈಲಲ್ಲಿ ಮಾತಾಡಿಕೊಂಡು ಅವರು ಥರ್ಮಲ್ ಟೆಸ್ಟು ಸ್ಕ್ಯಾನಿಂಗ್ ಟೆಸ್ಟ್ ಮಾಡ್ತಾ ಇದ್ದಾರೆ. ಮೊಬೈಲಲ್ಲಿ ಮಾತಾಡ್ಕೊಂಡು ಈ ರೀತಿ ಟೆಸ್ಟ್ ಮಾಡಿದ್ರೆ ಎಲ್ಲಿ ತನ್ನ ಕೈಯಾರನ್ನ ಹೆಂಗೆ ಟೆಸ್ಟ್ ಮಾಡ್ತೀರಿ? ರೀಡಿಂಗ್ ಬರೆದುಕೊಳ್ಳುವಂಥ ಅಧಿಕಾರಿಯಿಂದಲೂ ಕೂಡ ನಿರ್ಲಕ್ಷ್ಯ ಆಗ್ತಾ ಇದೆ. ಅಧಿಕಾರಿಗಳ ಬೇಜವಾಬ್ದಾರಿಗೆ ಬೆಚ್ಚಿ ಬಿತ್ತ ಜನತೆ ಇದನ್ನು ವಿಡಿಯೋ ಮಾಡಿದ್ರು, ಆಕ್ರೋಶವನ್ನು ಹೊರಹಾಕಿದ್ರು, ನಮಗೂ ಕಳಿಸ್ಕೊಟ್ರು, ತೋರಿಸಿ ಸ್ವಾಮಿ ಜಗತ್ತರಿ ಅಂತ. ಅವ್ರು ಪಾಡಿದ್ರು ಎಡಗಡೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಡವ್ರೆ, ಬಲಗಡೆ ಹಿಂಗೆ ತೋರಿಸಿ ಅಂದರು. ಅದೇನು ನೋಡಿದ್ರು ಗೊತ್ತೋ ಗೊತ್ತಿಲ್ಲ, ವಾಹ್ ಇಷ್ಟು ಬೇಗ, ಏನು ಫಾಸ್ಟ್, ರೋಬೋಗಿಂತ ಫಾಸ್ಟ್ ಆಗಿದ್ದಾರೆ ಅವರು. ಸೊ ಅದನ್ನು ಯಾರೋ ಜನ ಬೇಜಾರು ಮಾಡಿಕೊಂಡು ಇದನ್ನು ನೋಡಿ ಸರ್ ಸ್ಕ್ರೀನಿಂಗ್ ಹೆಂಗೆ ಮಾಡ್ತಾರೆ ರೈಲ್ವೆ ಸ್ಟೇಷನಲ್ಲಿ ಅಂತ ಅದನ್ನು ಹಂಗೆ ಶೂಟ್ ಮಾಡಿ ನಮಗೂ ಕಳಿಸ್ಕೊಟ್ಟಿದ್ದಾರೆ. ಕೊರೋನಾ ಕರೋನಾ ಅಂತ ಹೆದರಿಸ್ತಾ ಇರ್ತೀರಾ, ಬರೀ ಬ್ಯಾಡ್ ನ್ಯೂಸ್ ಕಡೆ ಬರ್ತಾ ಇದೆ, ಪ್ರತಿದಿನ ದಿನಕ್ಕೆ ಜಾಸ್ತಿ ಆಗ್ತಿದೆ ಅನ್ಬೇಕಾದ್ರೆ, ಕರೋನಾ ಬಗ್ಗೆ ಒಂದಷ್ಟು ಗುಡ್ ನ್ಯೂಸ್ ಕೂಡ ನಿಮಗೆ ಹೇಳೋರಿದ್ದೀವಿ. ಇದೀಗ ಬರ್ತಾ ಇದೆ, ಒಂದೊಂದಾಗಿ ನಿಮಗೂ ತೋರಿಸೋಣ. ನಂಬರ್ 1, ಬೆಂಗಳೂರು ಟ್ರಾಫಿಕ್ ಪೊಲೀಸರಿಂದ ಶುಚಿತ್ವದ ಪಾಠ ಕೂಡ ಮಾಡಲಾಯಿತು. ಸಿಗ್ನಲ್ಗಳಲ್ಲಿ ಟ್ರಾಫಿಕ್ ಪೊಲೀಸರು ನಿಂತ್ಕೊಂಡ್ರು, ಹ್ಯಾಂಡ್ ವಾಶ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಿದ್ರು. ಹ್ಯಾಂಡ್ ವಾಶ್ ಮಾಡೋದು ಹೇಗೆ ಅಂತ ಬಸವನಗುಡಿ ಟ್ರಾಫಿಕ್ ಪೊಲೀಸರು ಎಲ್ಲರಿಗೂ ಹೇಳ್ಕೊಡುವಂಥ ರೀತಿ ಎಲ್ಲರಿಗೂ ಬಹಳ ಖುಷಿಯಾಯಿತು. ನಂಬರ್ 2,
ಅಗ್ನಿಸಾಕ್ಷಿ ಧಾರಾವಾಹಿಯ ನಟಿ ವೈಷ್ಣವಿ ಅಭಿಮಾನಿಗಳಿಂದ ಮಾಸ್ಕ್ ಹಾಗೂ ಗ್ಲೌಸ್ ವಿತರಣೆ ಕೂಡ ಮಾಡಲಾಯಿತು. ವಿಜಯಪುರ ಅಭಿಮಾನಿಗಳಿಂದ ಈ ಸಮಾಜಮುಖಿ ಕಾರ್ಯ ಕೂಡ ನಡೀತು. ಒಂದಷ್ಟು ಆ ಎಲ್ಲ ಸೆಲೆಬ್ರಿಟಿಗಳ ಅಭಿಮಾನಿಗಳು ಕೂಡ ಬೇರೆ ಎಲ್ಲ ಮಕ್ಕಳಿಗೆ, ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ, ಕೆಳ ಮಧ್ಯಮ ವರ್ಗದವ್ರಿಗೆಲ್ಲ ಮಾಸ್ಕ್ಗಳು ಕೊಟ್ಟು ಹುಷಾರಾಗಿರಿ ಅಂತ ಅರಿವು ಮೂಡಿಸಿದ್ರು. ನಂಬರ್ 3, ಹಾಸನದಲ್ಲೂ ಕೂಡ ಕೊರೋನಾ ವೈರಸ್ ಬಗ್ಗೆ ಜಾಗೃತಿ ಮೂಡಿಸ್ತಾ ಇತ್ತು. ಖಾಸಗಿ ಆಸ್ಪತ್ರೆ ಸಿಬ್ಬಂದಿಗಳು ಇವರೆಲ್ಲ ಕೂಡ ನೃತ್ಯದ ಮೂಲಕ ಜಾಗೃತಿ ಮೂಡಿಸ್ತಾ ಇದ್ದಾರೆ. ದಿಸ್ ಇಸ್ ಸ್ಪೆಷಲ್. ಕೈ ತೊಳೆಯುವ ವಿಧಾನಗಳ ಬಗ್ಗೆ ನೃತ್ಯದ ಮೂಲಕ ಅರಿವು ಮೂಡಿಸ್ತಾ ಇತ್ತು. ಬಸ್ ಸ್ಟೇಷನ್ನು, ರೈಲ್ವೆ ಸ್ಟೇಷನ್ನು, ಹೀಗೆ ಬೇರೆ ಬೇರೆ ಕಡೆ ನೃತ್ಯ ಮಾಡಿದ್ರು, ಪ್ರದರ್ಶನ ಮಾಡಿದ್ರು. ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಕೊರೋನಾ ಭೀತಿ ಇದ್ದೇ ಇದೆ ಎಲ್ಲ ಕಡೆ ಕೂಡ. ಕೆನಡಾದಿಂದ ಒಬ್ಬ ಹುಡುಗ ಬಂದಿದ್ದ, ಆತ ಇವತ್ತು ಮದುವೆ ಆದ. ಹೇಗಿತ್ತು ಅಲ್ಲಿನ ಪರಿಸ್ಥಿತಿ ನಿಮಗೆ ತೋರಿಸ್ತೀನಿ. ಚಿಕ್ಕ ಬ್ರೇಕ್ ಕಾಯ್ತಾ ಇದ್ದೆ. ಹಾಕಿ ಅಲ್ಲೇ ದೂರದಿಂದ ಶುಭ ಕೋರಬೇಕು. ಮೊಳಕಾಲ್ಮೂರು ತಾಲೂಕಿನ ರಾಂಪುರ ಪಟೇಲ್ ಪತ್ತಿ ಬಸಪ್ಪ ಕಲ್ಯಾಣ ಮಂಟಪದಲ್ಲಿ ಅಮರೇಶ್ ಧಾರವಾಡದ ಸ್ನೇಹ ಅವರನ್ನ ಮದುವೆ ಆದರು. ವಧುವರರ ಸುತ್ತ ರಿಬ್ಬನ್ ಕಟ್ಟಿದ್ರು. 20 ಅಡಿ ದೂರದಿಂದ ಅಕ್ಷತೆ ಹಾಕಿ ಪೋಷಕರು, ಬಂಧು ಮಿತ್ರರು ಆಶೀರ್ವಾದ ಮಾಡಿದ್ರು. ಕೊರೋನಾ ಭೀತಿ ಬೇರೆ, ತಹಸೀಲ್ದಾರ್ ಇದ್ರು, DHO ಇದ್ರು, ಪೊಲೀಸರಿದ್ರು, ಎಲ್ಲರನ್ನೂ ತಪಾಸಣೆ ಮಾಡಿ ಒಳಗೆ ಕಳಿಸ್ತಾ ಇದ್ರು. ಏನು ಮಾಡ್ಕೊಳ್ಳ, ಲೈಫ್ ಟೈಮಲ್ಲಿ ಇದನ್ನ ನೆನಪಿಸ್ಕೋಬೇಕು. ಅವರು ಕೂಡ ಈ ಥರ ಮದುವೆ ಆದ್ವಿ ಅಂತ. ಇದು ಇತ್ತಿನ ಅಗ್ರರಾಷ್ಟ್ರೀಯ ವಾರ್ತೆಯನ್ನು ಮುಗಿಸಿ ನಾನು ಹೋಗ್ಬಿಟ್ಟು ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಕೆಲವೇ ಕ್ಷಣದಲ್ಲಿ ಬಿಗ್ ಸ್ಟೋರ್ನಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ ಕರೋನಾ 3ನೇ ವಿಶ್ವ ಯುದ್ಧಾನ. ನೋಡಿದ್ರೆ ಮಾತ್ರ ಮಿಸ್ ಮಾಡಬೇಡಿ. ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.